ಸಾಮಾನ್ಯವಾಗಿ ಆಂಟಿಕ್ ಕಲೆಕ್ಷನ್ಸ್ ಗಳನ್ನೆಲ್ಲ ಇಡೋದಕ್ಕೆ ಒಂದ್ ಬೇರೆ ಜಾಗ ಮಾಡ್ತಾರೆ. ಕೆಲವರು ಒಂದ್ ಬೇರೆ ಜಾಗ ಮಾಡಿ ಮನೆ ತರ ಕಟ್ಟಿ, ರೂಮ್ ತರ ಕಟ್ಟಿ, ಬಟ್ ನೀವು ಮನೆಯನ್ನೇ ವಸ್ತು ಸಂಗ್ರಹಾಲಯ ಮಾಡಿದ್ದೀರಿ. ಹೌದು, ಇದ್ರ ಹಿಂದಿನ ನಿಮ್ಮ ಉದ್ದೇಶ ಸರ್? ನನ್ನ ಒಂದು ಬಹುಕಾಲದ ಬೇಡಿಕೆ ಅದು. ಯಾಕಂದ್ರೆ ಕಾನ್ಸೆಪ್ಟ್ ಹೇಗಿರ್ಬೇಕಂದ್ರೆ, ನಾವು ನಿಲ್ಲುವ ಮನೆಯಲ್ಲಿ ನಾವು ಅದನ್ನ ದಿನ ನೋಡುವಾಗಿರ್ಬೇಕು. ಯಾಕಂತ ಹೇಳಿದ್ರೆ ಅದು ಕ್ಲೀನ್ ಇದೆಯಾ ಇಲ್ವ, ಅಥವಾ ಅದರಲ್ಲಿ ಧೂಳು ಕೂತಿದೆಯಾ, ಮನೆಯವ್ರು ನೋಡ್ತಾರೆ ಅಥವಾ ಬರ್ತಾರೆ. ನಾವು ಎಲ್ಲಿಯೋ ಒಂದು ಯಾವುದೋ ಒಂದು ನಮ್ಮ ಅಂಗಡಿ ಕೋಣೆಯೋ ಅಥವಾ ಯಾವುದೋ ಒಂದು ಕೋಣೆಯಲ್ಲಿ ಇಟ್ಟು ಬಂದ್ರೆ ಅದು ಸಾಲೆ ಬೆಲೆ ಕಟ್ತದೆ, ಅದು ಅಷ್ಟು ಇಂಟ್ರೆಸ್ಟ್ ಆಗುದಿಲ್ಲ. ನಿಜ. ಇದು ಹೇಗಾಗ್ತದೆ ಅಂತ ಹೇಳಿದ್ರೆ, ನಾನು ಅದನ್ ತಂದೆ, ಇದನ್ ತಂದೆ, ಆ ಮೊನ್ನೆ ಅದನ್ ತಂದೆ, ಆ ಖುಷಿ ಇರ್ತದೆ, ಆ ಖುಷಿ ಒಂದು ಬೇರೆ ಇರ್ತದೆ. ಸೂಪರ್ ಸೂಪರ್ ಸರ್. ಈಗ ಒಳಗ್ ಬಂದ ತಕ್ಷಣ ಇಷ್ಟೆಲ್ಲ ಕಾಯಿನ್ಸ್ ಇದೆ ಅಲ್ಲ? ಹೌದು. ಸಾಮಾನ್ಯವಾಗಿ ಈಗ ದೇವಸ್ಥಾನ ಮತ್ತೆ ಯಾವುದೋ ಪೂಜನೀಯ ಈ ಜಾಗಗಳನ್ನೆಲ್ಲ ನೋಡಿದಾಗ ಎರಡು ರೂಪಾಯಿ ಒಂದು ರೂಪಾಯಿ ಹಾಕುವ ಅಭ್ಯಾಸ ಇದೆ. ಅದೇ ರೀತಿ ಇದನ್ನ ಬಂದವರೆಲ್ಲ ಹಾಕಿದ್ದು ಅಥವಾ ನೋಡಿ, ಇದು ಈಶಾನ್ಯ. ಇದು ಈಶಾನ್ಯ. ಹೌದು, ಈಶಾನ್ಯ ಅಂದ್ರೆ ಯಾವಾಗ್ಲೂ ನಮ್ಮಲ್ಲಿ ಒಂದು ಲಕ್ಷ್ಮಿ ಸ್ಥಾನ. ವೆರಿ ಗುಡ್. ಆ ಲಕ್ಷ್ಮಿ ಅನ್ನುವಂಥದ್ದು ನಾವೀಗ ಏನ್ ಯಾವ್ದ್ರಲ್ಲಿ ನೋಡ್ತೀವಿ, ನಾವು ಲಕ್ಷ್ಮಿ ಫೋಟೋದಲ್ಲಿ ನೋಡ್ತೀವಿ, ಮೂರ್ತಿಯಲ್ಲಿ ನೋಡ್ತೀವಿ, ಮತ್ತೆ ನೋಡೋದು ಲಕ್ಷ್ಮಿ ಅಂದ್ರೆ ಹೆಣವನ್ನು. ಕರೆಕ್ಟ್. ಅದಕ್ಕೆ ಆ ಲಕ್ಷ್ಮಿಯನ್ನ ಈಶಾನ್ಯದಲ್ಲಿ ಇಟ್ಟರೆ ಆ ಲಕ್ಷ್ಮಿ ಒಲ್ದು ಒಲ್ದು ಬರ್ತಾಳಲ್ವಾ, ಓಕೆ, ಅವಾಗ ನಮ್ಗೆ ಇದನ್ನೆಲ್ಲ ತಕೊಳ್ಲಿಕ್ಕೆ ಒಂದು ವ್ಯವಸ್ಥೆ ಆಗುತ್ತಲ್ವಾ. ಒಳ್ಳೆ. ಹಾಗೆ ಈಗ ಇನ್ನು ಇದ್ರಲ್ಲಿ ಕೆಲವು ಆಯ್ದ ಒಂದು ನಾಲ್ಕು ಆಂಟಿಕ್ಸ್. ಈಗ ಇದು ಒಂದು ಡೋರ್ ಹ್ಯಾಂಡಲ್. ಓ ಹೋ ಹೋ, ನಾನೇನಂತ ಅಂದ್ಕೊಂಡೆ ಗೊತ್ತಾ, ಆರತಿ ಮಾಡೋದು ಅಲ್ಲ ಅಲ್ಲ ಅಲ್ಲ. ಇದನ್ನ ನೋಡಿ, ಒಂದು ಡೋರ್ ಹ್ಯಾಂಡಲ್, ಇದರ ವೆಯ್ಟ್ ಎಷ್ಟು ಇದೆ ನೋಡಿ. ಹೌದು, ತುಂಬಾ. ಇದು ಡ್ರ್ಯಾಗನ್. ಡ್ರ್ಯಾಗನ್, ಡ್ರ್ಯಾಗನ್ ಅಂತ ಬರುತ್ತಲ್ವಾ, ಆ ಟೈಪ್ ಇದು ಡ್ರ್ಯಾಗನ್. ಒಂದು ಒಂದು ಅದೇ ರೀತಿಯಲ್ಲಿ ನೋಡಿ, ಇದು ಹಳೆಯ ಒಂದು ಮಠದಲ್ಲಿ ಪೂಜೆ ಮಾಡಿದ ಕಿಂಡಿ ಇದು. ವಾ. ಬಟ್ ಇದರಲ್ಲಿ ಶ್ರೀರಾಮ್ ಜಯರಾಮ್ ಅಂತ ಬರೆದಿದ್ದ. ಓಹೋ, ಹೌದು ಹೌದು. ಇದನ್ನ ಒಂದ್ ಕಡೆಯಲ್ಲಿ ಅವರು ಗುಜರಿಗೆ ಹಾಕಿದ್ರು, ನಾವು ಅದನ್ನ ನೋಡಿದ್ವಿ, ಆ ಗುಜರಿಯಿಂದ ನಾವು ಅದನ್ನ ಪರ್ಚೇಸ್ ಮಾಡಿ ಇಟ್ಕೊಂಡು. ವೆರಿ ಗುಡ್. ನೆಕ್ಸ್ಟ್ ನೆಕ್ಸ್ಟ್ ನೋಡಿ, ಇದು ಮುತ್ತು. ಈ ಮುತ್ತು ಅಂದ್ರೆ ನಾವು ಮುತ್ತಿನ ಮಣಿ ನೋಡ್ತೇವೆ, ಅದು ಮಣಿ ಆಗಿರ್ತದೆ, ಬಟ್ ಮುತ್ತು ಒರಿಜಿನಲ್ ಮುತ್ತಿರುವುದು ಹೀಗೆ. ಇದನ್ನ ಅವ್ರು ತೆಗೆದಾಗ ಇದು ಮುತ್ತು, ಈ ಚಿಪ್ಪಿನಲ್ಲಿರುವಂತ ಮುತ್ತು. ಸೂಪರ್. ಇದು ಎಲ್ಲಿಂದ ತಂದ್ರಿ? ಇದು ನನಗೆ ಒಬ್ಬ ನಮ್ಮ ಒಬ್ಬ ಫ್ರೆಂಡ್ ಇದ್ರು, ನನ್ನ ಈ ಕಲೆಕ್ಷನ್ ಅನ್ನು ನೋಡಿ ಅವ್ರಿಗೆ ಭಾರಿ ಖುಷಿ ಆಯ್ತು. ಅವರು ಗೋಲ್ಡ್ ಸ್ಮಿತ್. ಅವ್ರು ಬಂದವ್ರು ಹೇಳಿದ್ರು, ನನ್ನ ಹತ್ರ ಒಂದು ಹೀಗೆ ಇದೆ, ನಾನು ಯಾವ ಹಣಕ್ಕಲ್ಲ, ಯಾವ ಅಪೇಕ್ಷೆ ಇಲ್ಲ, ಅದನ್ನ ತಂದು ಕೊಟ್ರು, ನಿಮ್ಮನೇಲಿರಿ, ಯಾಕಂದ್ರೆ ನಿಮ್ಮನೇಲಿಟ್ಟು ತುಂಬಾ ಜನ ಬಂದು ನೋಡ್ತಾರೆ, ಆ ನಿಮ್ಗೆ ಆಶೀರ್ವಾದ ಮಾಡ್ತಾರೆ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ. ಅದ್ರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ನನಗೂ ಸಿಗ್ತದೆ. ಅವ್ರ ಹೆಸರು ಹೇಳಿಬಿಡಿ. ನಾಗರಾಜ್ ಆಚಾರ ಅಂತ ಹೇಳಿ. ಮುಂದೆ ಯಾವ್ದು ತೋರಿಸ್ತೀರಿ ಸರ್? ನೋಡಿ, ಇದೊಂದು ವಿಷ್ಣು. ಇದು ಒಂದೇ ಏನ್ ತೊಂದ್ರೆ ಇಲ್ಲ ನೋಡಿ, ಒಂದೇ ಪೀಸ್ ನಲ್ಲಿ ಮಾಡಿದಂತ ವಿಷ್ಣು ಇದು. ಹೇಗ್ ಗೊತ್ತಾಯ್ತಾ ಇದನ್ನ? ಹೇಗಂತ ಹೇಳಿದ್ರೆ, ಇದು ಒಬ್ರು ಗುಡಿಗಾರ, ಉಡುಪಿಯವರು, ಎಲ್ಲರಿಗೂ ಚಿರಪರಿಚಿತರೆ, ಸದಾನಂದ ಗುಡಿಗಾರ ಅಂತ. ಅವ್ರು ಈಗ ಇಲ್ಲ, ಆದ್ರೆ ಅವ್ರು ಮಾಡಿದ ಒಂದು ಆಕೃತಿ. ವಾ. ಇದ್ರಲ್ಲಿ ನೋಡಿ, ಇದ್ರಲ್ಲಿ ನೋಡಿ, ಇದು ನೋಡಿ ಚಕ್ರ. ಇವನ್ ಅದನ್ ಸಹ ಕೆತ್ತಿದ್ದಾರ. ಇದೆಲ್ಲ ನೋಡಿ, ಇದು ಇದು ಎಲ್ಲ, ಯಾಕಂದ್ರೆ ಡೆಲಿಕೇಟ್ ಇದೆ ಕೆಲವೆಲ್ಲ, ಅದ್ರಷ್ಟು ಚಂದ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಇದೆಲ್ಲ ಇದಕ್ಕೆಲ್ಲ ನೋಡಿ, ಇದರದ್ದು ಕಸಬಿಗೆ ಈ ನಾಗನ ಹೆಡೆ, ಆ ಹೆಡೆ, ಆ ಮರ, ಇದನ್ನೆಲ್ಲ ನಾವು ಇಮ್ಯಾಜ್ ಮಾಡ್ಲಿಕ್ಕೂ ಸಾಧ್ಯ, ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ. ಈಗ ಇನ್ನೊಬ್ಬರನ್ನ ಕರೆದು ಸೇಮ್ ಪೀಸ್ ನನಗೆ ಮಾಡಿಕೊಡ್ತೀರ ಅಂತ ಕೇಳಿದ್ರೆ, ಡೆಫಿನೆಟ್ ಸೇಮ್ ಅಂದ್ರೆ ಸೇಮ್ ಪೀಸ್ ಅಂತ ಆಗುದಿಲ್ಲ. ಯಾವಾಗ್ಲೂ ಒಂದ್ ಐಟಮ್ ಬಂದ್ರೆ ಅದು ಒಂದೇ, ಅದು ಎರಡನೇದಾಗ್ಬೇಕಾದ್ರೆ ಅದು ಬೇರೆ ಪೀಸ್, ಆದ್ರೆ ಸೇಮ್ ಟೈಪ್ ಮಾಡಿ ಕೊಡ್ತೀರ ಅಂತ ಕೇಳಿದ್ರು ಆಗ್ಲಿಕ್ಕೆ. ನೋಡಿ, ಇದು ಒಂದು ಏಳು ಸ್ಟ್ಯಾಚ್ಯೂಸ್ ಇದ್ದಾವೆ. ರಾಘವೇಂದ್ರ ಸ್ವಾಮಿ, ಶಂಕರಾಚಾರ್ಯ, ಮಧ್ವಾಚಾರ್ಯ, ಹಯಗ್ರೀವ, ಲಕ್ಷ್ಮೀನಾರಾಯಣ, ತಿರುಪತಿ ವೆಂಕಟರಮಣ. ವಾ. ಇದು ಹೇಗಂದ್ರೆ, ಇದು ಸಹ ಸೇಮ್ ಇವರೇ ಮಾಡಿಕೊಟ್ಟದ್ ನನಗೆ. ನಿಜ ನಿಜ. ಅದಕ್ಕೆ ಏನೋ ಒಂದು ಆಧಾರ ಇದೆ, ಹೀಗೆ ಮಾಡಿದ್ದಲ್ಲ ಅವರು.
ಈ ಏಳು ಸ್ಟ್ಯಾಚ್ಯೂಸ್ಗೆ ಒಂದು ಆಧಾರ ಇದೆ, ಇನ್ನೊಂದು ಆಧಾರ ಇದೆ, ಆ ಪ್ರಕಾರ ಮಾಡಿದ್ದಾರೆ. ಅದು ನನ್ನ ಯೋಗದಲ್ಲಿತ್ತು, ನಮ್ಮ ಮನೆಯಲ್ಲಿ ಅದನ್ನು ಕೂಡಿಸುವ ಯೋಗ ಇತ್ತು. ಇದನ್ನು ನಮ್ಮ ಮನೆಯಲ್ಲಿ ಕೂಡಿಸುವ ನನಗಂತ ಮಾಡಿದ್ದಲ್ಲ ಇದು. ನಾನು ಹೋಗುವಾಗ ಅವ್ರು ರೆಡಿ ಮಾಡ್ತಾ ಇದ್ರು, ನಾನು ನನ್ನ ಕೊಡಿ ಅಂತ ತಕೊಂಡು ಬಂದೆ. ಅವ್ರು ಏನೋ ಅಮೌಂಟ್ ಹೇಳಿದ್ರು, ನಾನು ಕೊಟ್ಟೆ. ಇದು 30 ಇಯರ್ಸ್ ಬ್ಯಾಕ್ ಪರ್ಚೇಸ್. ಇವತ್ತಿದೆಲ್ಲ ಅದೇ ರೀತಿಯಲ್ಲಿ ನೋಡಿ, ಇದು ಇಲ್ಲಿ ಹಿತ್ತಾಳಿ, ಇಲ್ಲಿ ಹಿತ್ತಾಳಿ, ಇದು ತಾಮ್ರ. ಇದಕ್ಕೆ ಹೆಸರು ಗಂಗಾ ಜಮುನ, ಗಂಗಾ ಜಮುನ ಸಂಗಮ. ಹಾ, ಗಂಗಾ ಜಮುನ ಅಂತ ಇದೆ. ಈ ಚಂಬಿಗೆ ಹೆಸರು ಗಂಗಾ ಜಮುನ ಅಂತ. ಇದು ಇವಾಗ್ಲೂ ತುಂಬಾ ಹಳೆಯ ಮನೆಯಲ್ಲೆಲ್ಲ ಇರ್ತದೆ, ಬಟ್ ಮಾರ್ಕೆಟ್ ನಲ್ಲಿ ಅಂಗಡಿಯಲ್ಲಿ ನನ್ನ ಲೆಕ್ಕದಲ್ಲಿ ನನ್ಗೆ ಗೊತ್ತಿದ್ದ ಪ್ರಕಾರ ಸಿಗುವುದು ಕಷ್ಟ. ಬಟ್ ಕಷ್ಟ ಅನ್ನುವ ಪ್ರಶ್ನೆ ಯಾವ್ದಿಲ್ಲ. ಆದ್ರೆ ನನ್ಗೆ ಗೊತ್ತಿದ್ದ ಪ್ರಕಾರ ಇದೀಗ ಮಾರ್ಕೆಟ್ ನಲ್ಲಿ ಸಿಗುವಂತ ವಸ್ತುಗಳಲ್ಲ ಇದು. ಹಳೆಯ ಮನೆಯಲ್ಲಿ ಕೆಲವರು ತುಂಬಾ ಹೆಚ್ಚಿನವರ ಮನೆ ಹಳೆಯ ಮನೆ ಇದರಲ್ಲೆಲ್ಲ ಇರ್ತದೆ, ಜನ ನೋಡದೇ ಇರುವಂತ ಒಂದು ವಸ್ತು ಇದೇನಲ್ಲ. ಆಗ್ಲಿಕ್ಕೆ ಹೋಗಿ ಇದು ಗಂಗಾ ಜಮುನ ಅಂತ ಹೆಸರು. ಅದೇ ರೀತಿಯಲ್ಲಿ ಇಲ್ಲಿ ಒಂದು ಮೊನಾಕ್ಯುಲರ್ ಇದೆ ನೋಡಿ, ಇದು ಲಂಡನ್, ಮೇಡ್ ಇನ್ ಲಂಡನ್. ಇದನ್ನ ನೋಡ್ಬೋದು. ಅದು ಅಂದ್ರೆ ಚೆಸ್ಟ್ ಪೈನ್ಸ್ ಇದೆ. ಓಕೆ, ಫೈನ್. 1840. ಓಕೆ, 1840. ವಾಹ್, ನಿಯರ್ ಅಬೌಟ್ 180 ಇಯರ್ಸ್ ಓಲ್ಡ್. ಅದು ಹೇಗಿದೆ ನೋಡಿ, ಯಾಕಂದ್ರೆ ಲಂಡನ್ ಇಂದ ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಆಗ್ಲಿಕ್ಕೆ ಹೋಗಿ ಸರ್ 1840 ಇದನ್ನ ಈ ತರ ಮ್ಯಾನುಫ್ಯಾಕ್ಚರ್ ಮಾಡಿದಾರೆ. ನಾನು ನಿಮ್ಗೆ ನಾನು ಬರೀ ಬಾಯಿ ಮಾತಿನಲ್ಲಿ ಹೇಳ್ತಾ ಇಲ್ಲ, ಎಲ್ಲ ಅದರಲ್ಲಿ ಇದೆ. ಎಸ್ ಎಸ್, 1841 ಡಾಕ್ಯುಮೆಂಟ್. ಅದ್ಭುತ. ಎಸ್, ನೋಡಿ ಇನ್ನೊಂದಿದೆ, ಅದು ನಮ್ಮ ಚೀಲದಲ್ಲಿದೆ. ಯಾಕಂದ್ರೆ ಇದು ನೋಡಿ, ಸಿಗರ್ ಲೈಟ್, ಇದರಲ್ಲಿ ಒಂದು ಟ್ಯೂನ್ ಬರುತ್ತೆ. ಓಕೆ, ವಾ, ಇದರಲ್ಲಿ ಒಂದು ಟ್ಯೂನ್ ಬರುತ್ತೆ. ಇದು ಅಂದ್ರೆ ತುಂಬಾ ಹಳೆಯದು, ಹಾಗಾಗಿ ಜಸ್ಟ್. ಆದ್ರೂ ಈ ಟ್ಯೂನ್ ಈಗಲೂ ಬರ್ತಾ ಇದೆ. ಬರ್ತಾ ಇದೆ, ಟ್ಯೂನ್ ಬರ್ತಾ ಇದೆ. ಕೀ ಕೊಡಿ. ಹೌದು, ಬೇಕಾದ್ರೆ ನಿಮ್ಮ ಇದ್ರ ಹತ್ರ ಹೇಳಿ, ಟ್ಯೂನ್ ಕೇಳ್ತೇನೆ. ನೋಡಿ ಇದು, ಇದರಲ್ಲಿ ಏನಂದ್ರೆ ಇದು ನಮ್ಮ ವಜ್ರಮುನಿ ಅಂತ ಫಿಲ್ಮ್ ಸ್ಟಾರ್. ಹೌದು, ಅವ್ರು ಹಿಡಿಯುವಂತ ಒಂದು ಸೇಮ್ ಈ ಸಿಂಬಲ್ ಉಂಟಲ್ವ. ಹೌದು, ಅವರ ಪಿಕ್ಚರ್ ನಲ್ಲಿ. ಓಕೆ, ಅವ್ರು ವಿಲನ್ ಪಾತ್ರ ಹಾಕಿ. ಹೌದು, ಅದ್ಭುತ ಆಕ್ಟರ್ ಅವರು. ಹೌದು, ಅವ್ರು ಯೂಸ್ ಮಾಡುವಂತ ಒಂದು ಸಿಗರ್ ಲೈಟ್. ಓ, ಇದು ಹೇಗೆ ಸಿಕ್ತು ನಿಮ್ಗೆ? ಅದು ಮಾತ್ರ ಕೇಳಿದ್ವಿ. ಓಕೆ, ಯಾಕಂದ್ರೆ ಸಾವಿರ ಕಟ್ಟಲೆ ಸತ್ತಿರುವಾಗ ಅಲ್ವಾ, ಎಲ್ಲೆಲ್ಲಿಂದೂ ತಂದಿರ್ತೀವಿ, ಎಲ್ಲೆಲ್ಲೋ ಸಿಕ್ಕಿರ್ತದೆ. ಅದನ್ನ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಸಾಧ್ಯ. ಯಾಕಂತ ಹೇಳಿದ್ರೆ ಇದೆಲ್ಲ ಹೇಗಂತ ಹೇಳಿದ್ರೆ, ನಾವು ಹೋದಲ್ಲಿ ನೋಡಿ, ನಮ್ಮ ಒಂದು ಆಸಕ್ತಿ ಯಾವುದ್ರ ಮೇಲೆ ಇರ್ತದೆ ಅದು ನಮ್ಮ ಫೇವರೇಟ್ ಆಗಿರ್ತದೆ. ನಾವು ಯಾವುದೇ ಊರಿಗೆ ಹೋಗ್ಲಿ, ಆ ಊರಿನಲ್ಲಿ ನಮ್ಗೆ ಬೇಕಾಗುವಂಥ ಯಾವ ವಸ್ತುಗಳ ಅಂಗಡಿ ಇದ್ದಾವೆ ಅಂತ ನಾವು ಫಸ್ಟ್ ನೋಡ್ತೀವಿ. ಅಲ್ಲಿ ಹೋದಾಗ ನಮ್ಮ ಕಣ್ಣಿಗೇನೋ ಬೀಳುತ್ತೆ, ಆ ಕಣ್ಣಿಗೆ ಬಿದ್ದ ಕೂಡಲೇ ನಾವು ಅದನ್ನು ಎತ್ಕೊಳ್ತೇವೆ, ಕಪಟ್ಟೆ ಎತ್ಕೊಳ್ತೇವೆ. ಈಗ ನನ್ನ ಹತ್ರ ಓಲ್ಡ್ ಸಿಲ್ವರ್ ಆರ್ನಮೆಂಟ್ಸ್, ಗೋಲ್ಡ್ ಆರ್ನಮೆಂಟ್ಸ್ ಇದ್ದಾವೆ, ಅದೇ ರೀತಿಯಲ್ಲಿ ಕಾಯಿನ್ಸ್ ಇದ್ದಾವೆ. ಅದನ್ನೆಲ್ಲ ನಾನು ಲಾಕರ್ನಲ್ಲಿ ಇಟ್ಟಿರ್ತೀನಿ, ಮನೇಲಿ ಇಟ್ಟಿರೋದಿಲ್ಲ. ಬಟ್ ಅದೆಲ್ಲ ನೋಡಿ, ಅದೆಲ್ಲ ಬೇಕಂದ್ರೆ ಸಿಗುವಂಥ ವಸ್ತುಗಳಲ್ಲ. ನಾವು ಏನೋ ಒಂದು ಶ್ರಮ ಪಟ್ಟು ಗಡಿಯಾರಗಳು, ಈಗ ತುಂಬ ತುಂಬ ಗಡಿಯಾರಗಳಿದ್ದಾವೆ. ಆ ಗಡಿಯಾರಗಳೆಲ್ಲ ಹೇಗಂದ್ರೆ ಎಲ್ಲದೂ ಇದಾಗ್ತದೆ, ಚಾಲನೆಯಲ್ಲಿದೆ. ಬಟ್ ನಾನು ಅದನ್ನು ಚಾಲನೆ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂದರೆ, ರಾತ್ರಿ 12 ಗಂಟೆಗೆ ಒಂದು ಗಡಿಯಾರ 12 ಹೊಡಿಯುತ್ತೆ, 1 ನಿಮಿಷದ ನಂತರ ಇನ್ನೊಂದು ಗಡಿಯಾರ 12 ಹೊಡಿಯುತ್ತೆ. ರಾತ್ರಿ ನಮಗೆ ಮಲಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಅದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಕೀ ಕೊಡದೆ ಇಟ್ಟಿದ್ದೀವಿ, ಕೀ ಕೊಟ್ಟರೆ ಅದು ನಡೀತದೆ. ಇದನ್ನೆಲ್ಲ ನೋಡಿದಾಗ ವೀಕ್ಷಕರೇ, ಒಂದು ವಿಷಯದ ಬಗ್ಗೆ ನಾವು ಆಸಕ್ತಿಯನ್ನು ಬೆಳೆಸ್ಕೊಂಡು ಅದರ ಹಿಂದೆನೇ ಹೋದಾಗ ಯಾವ ಥರದ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಭಂಡಾರ್ಕರ್ ಅವರು ಕೂಡ ಒಂದು ಒಳ್ಳೆಯ ಉದಾಹರಣೆ ಅಂತ ನನಗೆ ಅನಿಸುತ್ತೆ. 1-2 ವರ್ಷ ಅಲ್ಲ, 30 ವರ್ಷ ತಾಗಿದೆ ಅವರಿಗೆ ಇಷ್ಟೆಲ್ಲ ಕಲೆಕ್ಷನ್ ಮಾಡೋದಕ್ಕೆ.
ಅವ್ರು ಹೇಳ್ತಾರೆ ಇನ್ನೂ ನಾನು ಕಲೆಕ್ಷನ್ ಮಾಡ್ತಾ ಇರ್ತೇನೆ, ಅದು ನನ್ನ ಖುಷಿಗೋಸ್ಕರ, ನನ್ನ ಹವ್ಯಾಸ ಅದು ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು, ಆ ಹವ್ಯಾಸ ಅವನನ್ನು ಬೇರೆ ಕಡೆಗೆ ತಗೊಂಡೋಗ್ತದೆ. ಉದ್ಯಮ ಎಲ್ಲರೂ ಮಾಡ್ತಾರೆ, ಕೆಲಸಕ್ಕೆ ಎಲ್ಲರೂ ಸೇರ್ತಾರೆ, ಎಲ್ಲರೂ ದುಡಿತಾರೆ, ಆದರೆ ಹೆಸರು ತಂದುಕೊಡೋದು ಮತ್ತೊಂದು ನಾಲ್ಕು ಜನ ಗುರುತಿಸೋದೆ ತಮ್ಮ ತಮ್ಮ ಹವ್ಯಾಸಗಳಿಂದ ಅಂತ ಹೇಳ್ತಾ, ಇಲ್ಲಿಗೆ ನೀವು ಖಂಡಿತ ಬರ್ಬೋದು. ಬಾರ್ಕೂರಿಗೆ ಬಂದಿದ್ದಾಗ ಬಾರ್ಕೂರು ಜಂಕ್ಷನಲ್ಲೇ, ಪ್ರಾಯಶಃ ಇಲ್ಲಿ ಯಾರು ಕೇಳಿದರು ವೆಂಕಟರಮಣ ಭಂಡಾರ್ಕರ್ ಅವರ ಮನೆ ಅಂತ ಕೇಳಿದ್ರೆ ಯಾರೂ ಹೇಳ್ತಾರೆ, ಜಂಕ್ಷನಲ್ಲೇ ಒಂದು 10 meters ದೂರದಲ್ಲಿ ಇವ್ರದ್ದೊಂದು ಅಂಗಡಿ ಇದೆ ಮತ್ತು ಅಲ್ಲೇ ಮನೆ ಇದೆ. ನೀವು ಇಲ್ಲಿ ಬರಬೇಕಾದ್ರೆ ಮುಂಚೆ ಅವರಿಗೊಂದು ದೂರವಾಣಿ ಕರೆ ಮಾಡಿ ಬನ್ನಿ, ಯಾಕಂತಂದರೆ ಅವರಲ್ಲಿ ಇಲ್ದಿದ್ರೆ ಮತ್ತು ನೀವು ಇಲ್ಲಿ ಬಂದು ವೇಸ್ಟ್ ಆಗಬಾರ್ದಲ್ಲ. ಆ ಕಾರಣಕ್ಕೋಸ್ಕರ ಮಕ್ಕಳನ್ನೆಲ್ಲ ಕರ್ಕೊಂಬನ್ನಿ, ಅವರಿಗೆ ಹೆರಿಟೇಜ್ ವಸ್ತುಗಳ ಬಗ್ಗೆ, ಹೆರಿಟೇಜ್ ವಿಷಯಗಳ ಬಗ್ಗೆ ಒಂದಿಷ್ಟು ಆಸಕ್ತಿಯನ್ನು ಅವರಲ್ಲಿ ಖಂಡಿತ ತುಂಬಿಸಿ, ಮತ್ತು ನೀವು ಕೂಡ ನೋಡಿ ಇದನ್ನು ಖುಷಿಪಡಿ, ಒಂದು 1/2 ದಿನ ಅಂತೂ ಖಂಡಿತ ನೀವಿಲ್ಲಿ ಸ್ಪೆಂಡ್ ಮಾಡಬಹುದು ಅಂತ ಹೇಳ್ತಾ, ಇದನ್ನೆಲ್ಲ ನೋಡಿದಾಗ ನನಗನ್ಸಿದ್ದು ಮನೆಯೇ ಮಂತ್ರಾಲಯ, ಮನೆಯೇ ವಸ್ತು ಸಂಗ್ರಹಾಲಯ. ಇಡೀ ಜಗವನ್ನು